हाय महालक्ष्मी वेलकम टू माय किचन बन्नी इवत्तु इन्नोंदु स्वीट माड़ना एनंद्रे बूदगुमलकाय हलवा अदु तुम्बाने चेन्नागिरुत्ते ई काशी हलवा एनु हेळ्तीवि वेरी नाइस वेरी टेस्टी बन्नी माड़ोण ईग प्लीज कम बूदगुमलकाय एल्ल चेन्नागि वाश आगिदे इदन्न ईग कट माडि तुर्कोळ्ळण सण्णक्के इन्न ओंदळ्ते ತುಂಡು ಮಾಡ್ಕೊಳ್ಳೋಣ ಈಗ ಈ ಬೀಜಗಳು ಎಷ್ಟು ಏನಿದೆ ತೆಗೆದು ಇಟ್ಕೊಳ್ಳೋಣ ಇದರಲ್ಲಿ ಆಮೇಲೆ ಗರಿಗರಿಯಾದ ಅಕ್ಕಿ ಜೊತೆ ದೋಸೆ ಮಾಡೋಣ ಇದು ಫಸ್ಟ್ ಹಲ್ವಾ ಮಾಡಬೇಡಣ ಈ ತರ ಎಲ್ಲಾ ಬೀಜಗಳನ್ನು ತೆಗೆದು ಇಟ್ಕೊಳ್ಳೋಣ ಸಣ್ಣಗೆ ತುರ್ಕೊಳ್ಳೋಣ ಈ ತಟ್ಟೆನಲ್ಲಿ ಎಲ್ಲಾನು ಜೋಡಿಸ್ಕೊಂಡು ತುರಿಯೋಣ ಈಗ ಇದು ಏನಿದೆ ಸಣ್ಣ ಇದರಲ್ಲಿ ತುರಿನಲ್ಲಿ ಅದವಾಗಿ ತುರಿಯೋಣ ನೋಡಿ ಬಹಳ ಬೇಗ ತುರಿಬಹುದು ವೆರಿ ಸಾಫ್ಟ್ ಈ ಸಿಪ್ಪೆ ಏನಿದೆ ಇದರಲ್ಲಿ ನಾವು ನೆಕ್ಸ್ಟ್ ದೋಸೆ ಮಾಡೋಣ ನೋಡಿ ಎಷ್ಟು ಜ್ಯೂಸ್ ಬಂದಿದೆ ಕುಂಬಳಕಾಯಲ್ಲಿ ಪೂರ್ತಿಯಾಗಿ ತುರಿದಿದ್ದೀವಿ ಇದೇನಿದೆ ಇದನ್ನ ನಾವು ದೋಸೆ ಹುಳಿ ಬಿಕಾದಷ್ಟು ತರ ಇದರಲ್ಲಿ ನಾವು ಡಿಶಸ್ ಮಾಡಬಹುದು ಇದು ಕೂಡ ನೀವು ನೋಡಿದಿರ ಆಲ್ರೆಡಿ ನಂದು ಹಳೆ ವಿಡಿಯೋ ಯಾವುದನ್ನು ಬಿಸಾಕಂಗಿಲ್ಲ ಅಷ್ಟು ಔಷಧಿಯಿಂದ ಕೂಡಿದೆ ಈ ಬೂದುಗುಂಬಳಕಾಯಿ ಬಾಂಡ್ಲಿ ಬಿಸಿ ಆಗ್ತಾ ಇದೆ ಇದರಲ್ಲಿ ದಪ್ಪ ತಳದ ಬಾಂಡ್ಲಿ ಇಟ್ಟಿದ್ದೀನಿ ಈಗ ಇದರಲ್ಲಿ ಹಲ್ವಾ ಮಾಡೋಣ ಈಗ ಪೂರ್ತಿ ಹಿಂಡದ ಬೇಡ ರಸ ಅರ್ಧ ಭಾಗ ರಸನ ಮಾತ್ರ ತೆಗೆಯೋಣ ಅದನ್ನು ನಾವು ಜ್ಯೂಸ್ ಗೆ ಯೂಸ್ ಮಾಡೋಣ ಎಲ್ಲ ಏನಿದೆ ಬೂದುಗುಂಬಳಕಾಯಿ ಪಲ್ಪು ಪೂರ್ತಿಯಾಗಿ ಹಾಕೋಣ ಯಾವುದೇ ಮಾಡಿದ್ರು ಈ ರೀತಿ ನಾವು ಪೂರ್ತಿಯಾಗಿ ಉಪಯೋಗಿಸಿದಾಗ ತುಂಬಾ ಚೆನ್ನಾಗಿರುತ್ತೆ ಯಾವುದು ವೇಸ್ಟ್ ಆಗಲ್ಲ ನೋಡಿ ಈಗ ಪೂರ್ತಿಯಾಗಿ ಹಾಕಿದ್ವಿ ಈಗ ನಿಧಾನಕ್ಕೆ ಗಟ್ಟಿ ಆಗ್ತಾ ಇದೆ ಸುಮಾರು ಒಂದು ಬೌಲ್ ಸಕ್ಕರೆ ಎರಡು ಬೌಲ್ ಬೂದುಗುಂಬಳಕಾಯಿ ಎಸಳು ತಗೊಂಡಾಗ ಒಂದು ಬೌಲ್ ಸಾಕು ಸಕ್ಕರೆ ಯಾಕಂದ್ರೆ ಆ ಅರೋಮಾ ಏನಿದೆ ಬೂದುಗುಂಬಳಕಾಯಿ ನಮಗೆ ಅದು ಇಂಪಾರ್ಟೆಂಟ್ ಓಕೆ ಸಿಹಿ ಬೇಕು ಒಂದು ಬೌಲ್ ಹಾಕ್ತಾ ಇದೀನಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಗಟ್ಟಿ ಆಗ್ತಾ ಇದೆ ಈಗ ಬನ್ನಿ ಸುಮಾರು ಒಂದು 150 ಗ್ರಾಂ ಕೋವಾ ಆಡ್ ಮಾಡ್ತಾ ಇದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಬಿಸಿ ಬಿಸಿನಲ್ಲಿ ಬೇಗ ಕರಗುತ್ತೆ ಇದು ಕೋವಾ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ ಏನಂದ್ರೆ ಈ ಬೂದುಗುಂಬಳಕಾಯಿನಲ್ಲಿ ಏನು ಸ್ಪೆಷಲ್ ಅಂದರೆ ಆ ಅರೋಮನೇ ಒಂದು ತುಂಬ ಚೆನ್ನಾಗಿರುತ್ತೆ ನಾವು ಅದಕ್ಕೆ ಯಾವುದೇ ರೀತಿ ಏಲಕ್ಕಿ ಆಗಲಿ ಮತ್ತೊಂದಾಗಲಿ ಯಾವುದು ಆ್ಯಡ್ ಮಾಡ್ತಾ ಇಲ್ಲ
ಫ್ಲೇವರೇ ಒಂದು ನಿಮಗೆ ತಿನ್ನಬೇಕಾದ್ರೆ ಬಹಳ ಖುಷಿ ಕೊಡುತ್ತೆ. ಈಗ ಇದಕ್ಕೆ ಈ ಚಿರೋಟಿ ರವೆ ಏನಿದೆ ಇದು ಒಂದು 4 ಟೇಬಲ್ ಸ್ಪೂನ್ ಹಾಕಣ. ಇದು ಕೂಡ ನಿಮಗೆ ಸರ್ವ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ ಕ್ಲೋಸ್ ಮಾಡೋಣ. ಸ್ವಲ್ಪ ಫೈರ್ ಕಡಿಮೆ ಇಡೋಣ. ಈಗ ಇದಕ್ಕೆ ತುಪ್ಪ ಸುಮಾರು 1/2 ಕಪ್ ತುಪ್ಪ ಹಾಕ್ತಾ ಇದೀವಿ. ಚೆನ್ನಾಗಿಲ್ಲ ಹೊಂದ್ಕೊಳ್ತಾ ಇದೆ. ಇದಕ್ಕೆ ಈಗ ಗೋಡಂಬಿ ದ್ರಾಕ್ಷಿ ಆಡ್ ಮಾಡೋಣ. ಬನ್ನಿ ಪ್ಯಾನ್ ಬಿಸಿ ಇಡೋಣ. ಗೋಡಂಬಿ ದ್ರಾಕ್ಷಿ ಫ್ರೈಗೆ ಸ್ವಲ್ಪ 1 ಚಮಚ ತುಪ್ಪ ಸಾಕು. ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಈಗ ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಆಗಿದೆ, ಆಫ್ ಮಾಡೋಣ. ನೋಡಿ ಹದವಾಗಿ ಫ್ರೈ ಆಗಿದೆ. ಇದು ಕೂಡ ಹಲ್ವಾ ರೆಡಿ ಇದೆ, ಆಫ್ ಮಾಡೋಣ. ಒಳ್ಳೆ ಅರೋಮಾ ಬರ್ತಾ ಇದೆ. ಬೂದುಗುಂಬಳಕಾಯಿ ತುಪ್ಪ ಏನು ಡ್ರೈ ಫ್ರೂಟ್ಸ್ ಇದೆ ಇದನ್ನು ವಿಲ್ ಸ್ಪ್ರೆಡ್ ಇಟ್. ಪೂರ್ತಿಯಾಗಿ ಹಾಕಿದ್ದೀನಿ. ಏನಿದೆ ಬೂದುಗುಂಬಳಕಾಯಿ ಹಲ್ವ ರೆಡಿಯಾಗಿದೆ. ಬನ್ನಿ ಈಗ ಟೇಸ್ಟ್ ಮಾಡೋಣ. ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ ಬೂದುಗುಂಬಳಕಾಯಿ ಹಲ್ವ. ಈಗ ನಾವೇನು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಈ ಜ್ಯೂಸು ಇದನ್ನು ಒಂದು 1/2 ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಬೇಕಂದರೆ ನೀವು ಸಾಲ್ಟ್ ಆ್ಯಡ್ ಮಾಡ್ಬೋದು. ವೆರಿ ಕೂಲ್, ವೆರಿ ಹೆಲ್ತಿ, ತುಂಬ ಚೆನ್ನಾಗಿದೆ, ರಿಯಲಿ ಗುಡ್. ಬನ್ನಿ ನಾವು ಕಾಶಿ ಹಲ್ವಾ ಏನು ಹೇಳ್ತೀವಿ ಇದನ್ನು ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ, ಗ್ರೇಟ್ ಕಾಂಬಿನೇಷನ್. ನಾವು ಈ ಬೂದುಗುಂಬಳಕಾಯಿ ಜೊತೆ ಕೋವಾ ಆ್ಯಡ್ ಮಾಡಿರೋದು, ತುಪ್ಪ ಕೋವಾ ಒಳ್ಳೆ ಆರೋಮಾ ಕೊಡ್ತಾ ಇದೆ. ಈ ಜೊತೆ ಡ್ರೈ ಫ್ರೂಟ್ಸ್ ಆಲ್ಸೋ ಗ್ರೇಟ್ ಕಾಂಬಿನೇಷನ್. ನೋಡಿ ಮಾಡೋದು ಎಷ್ಟು ಸುಲಭ ಇದೆ. ಆ್ಯಂಡ್ ಏನು ನಾವು ಇದನ್ನು ತುರಿದ್ಬಿಟ್ಟು ಮಿಕ್ಕಿದೆ ಇದನ್ನು ನೀವು ಗರಿ ಗರಿ ದೋಸೆ ಮಾಡಿದ್ರೆ ಮರಿಬಿಡಿ. ಮಲ್ಲಿಗೆ ದೋಸೆ ಅಂತ ಫೇಮಸ್ಸು. ನಾನು ನೆಕ್ಸ್ಟ್ ಅದನ್ನು ಮಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಐ ಮೇಕ್ ಎ ಬ್ಯೂಟಿಫುಲ್ ಹುಳಿ ಆಲ್ಸೋ. ಸಾಂಬಾರ್ ಜೊತೆ ನೀವು ಯಾವುದೇ ತರಕಾರಿ ಜೊತೆ ಇದನ್ನು ಗ್ರೈಂಡ್ ಮಾಡಿ ಮಾಡಿದ್ರೂ ಬ್ಯೂಟಿಫುಲ್ ಟೇಸ್ಟ್ ಕೊಡುತ್ತೆ. ಯು ಜಸ್ಟ್ ಪ್ಲೀಸ್ ಕೀಪ್ ಇಟ್ ಇನ್ ಯುವರ್ ಫ್ರೀಸರ್. ಯು ಕ್ಯಾನ್ ಯೂಸ್ ಇಟ್ ಫಾರ್ ಎನಿ ಟೈಮ್. ಓಕೆ, ನೀವು ಮಾಡಲೇಬೇಕು ಅಲ್ವಾ. ಯು ಹ್ಯಾವ್ ಟು ಎಂಜಾಯ್. ಓಕೆ, ಥ್ಯಾಂಕ್ ಯು.